ಆತ್ಮೀಯ ಸ್ನೇಹಿತರೆ, ಚಂದ್ರನಾಥ್ ಆಚಾರ್ಯ ಅವರು ರಚಿಸಿರುವ ಈ ಒಂದು ಅದ್ಭುತ ಕಲೆಗಾರಿಕೆಯನ್ನು ನೀವೆಲ್ಲ ಗಮನಿಸಿ. ದ್ರೋಣನನ್ನು ಕೊಲ್ಲಲು ದೃಷ್ಟದಿಮ್ಯ ಹೇಗೆ ಪ್ರಯತ್ನ ಪಡ್ತಾ ಇದ್ದಾನೆ, ಇನ್ನು ಶರಶಯ್ಯೆಯಲ್ಲಿ ಮಲಗಿರುವ ಭೀಷ್ಮ ಕರ್ಣನಿಂದ ಆಣೆಯನ್ನು ಪಡೆಯುತ್ತಾ ಇರುವಂತಹ ಕುಂತಿ ಸೈರಂಧ್ರಿಯನ್ನು ನಿರೀಕ್ಷಿಸುತ್ತಿರುವ ಕೀಚಕ ಕಿರಾತ ಅರ್ಜುನರ ಕಾಳಗ ಯಕ್ಷನಿಗೆ ಉತ್ತರಿಸುತ್ತಿರುವ ಧರ್ಮರಾಜ ಯುಧಿಷ್ಠರನಿಗೆ ಪ್ರಶ್ನೆಗಳನ್ನು ಒಡ್ಡುತ್ತಿರುವ ಯಕ್ಷ ಹಾಗೆ ಗಮನಿಸ್ತಾ ಬನ್ನಿ. ಕೃಷ್ಣ ಗಂಗೆಯರ ಸಂವಾದ ಪಾಂಡವರನ್ನು ಹೀಗೆಳೆಯುತ್ತಿರುವ ಕೌರವರು ಬ್ರಾಹ್ಮಣರಂತೆ ವೇಷ ಧರಿಸಿ ಬಂದ ಕೃಷ್ಣ ಭೀಮ ಮತ್ತು ಅರ್ಜುನರೊಂದಿಗೆ ಜರಾಸಂಧನ ಮಾತಿನ ಸಮರ ಹೇಗೆ ಅನ್ನಿಸ್ತಾ ಇದೆ ಇದೆಲ್ಲ ಕಾಮೆಂಟ್ ಮಾಡಿ. ದುಶ್ಯಾಸನದತ್ತ ನುಗ್ಗುತ್ತಿರುವ ಕ್ರುದ್ಧ ಭೀಮ ಭೀಮ ದುರ್ಯೋಧನರ ಗದಾಯುದ್ಧ ರಣಾಂಗಣದಲ್ಲಿ ಗಾಸಿಗೊಂಡು ನೆಲಕಚ್ಚಿದ ದುರ್ಯೋಧನ ದುರ್ಯೋಧನನ ಮರಣ ವಾರ್ತೆಯನ್ನು ಧೃತರಾಷ್ಟ್ರನಿಗೆ ಅರಿಯುತ್ತಿರುವ ಸಂಜಯ ಪಾಂಡವರನ್ನು ಕೊಲ್ಲಲು ಶಪಥ ಮಾಡಿದ ಅಶ್ವತ್ಥಾಮ ತನ್ನನ್ನು ಹಿಂಬಾಲಿಸಿದ ನಾಯಿಯೊಡನೆ ಸ್ವರ್ಗದ ಬಾಗಿಲಿನಲ್ಲಿರುವ ಧರ್ಮರಾಜ ಕೃಷ್ಣನ ಕಾಲಿಗೆ ನಾಟಿದ ಬೇಡನ ಬಾಣ ಮೌದ್ಗಲ್ಯ ಮತ್ತು ನಾರಾಯಣಿಯರ ಒಂದು ಏಕಾಂತ ಮಧುರ ಕ್ಷಣ ರಾಮ ಲಕ್ಷ್ಮಣರಿಗೆ ಕರುಣೆ ತೋರುತ್ತಿರುವ ಸಮುದ್ರ ರಾಜ ಅರ್ಜುನ ಬಬ್ರುವಾಹನರ ಯುದ್ಧ ಕೆಸರಿನಲ್ಲಿ ಸಿಲುಕಿದ ತನ್ನ ರಥವನ್ನು ಎತ್ತಲು ಪ್ರಯತ್ನಿಸುತ್ತಿರುವ ಕರ್ಣನತ್ತ ಬಾಣವನ್ನು ಗುರಿಯಿಟ್ಟ ಅರ್ಜುನ ಸ್ನೇಹಿತರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಇರುವ ಈ ಪ್ರದರ್ಶನದ ತುಣುಕುಗಳನ್ನು ನಾನು ತೋರಿಸ್ತಾ ಇದ್ದೇನೆ. ದ್ರೌಪದಿ ವಸ್ತ್ರಾಪಹರಣ ದ್ರೌಪದಿಯನ್ನು ಕುರುಸಭೆಗೆ ಎಳೆದು ತರುತ್ತಿರುವ ದುಶ್ಯಾಸನ ದುರ್ಯೋಧನನನ್ನು ಶಪಿಸುತ್ತಿರುವ ಮುನಿ ಮೈತ್ರೇಯರು ಪಾಂಡವರನ್ನು ದ್ಯೂತಕ್ಕೆ ಆಹ್ವಾನಿಸಲು ಧೃತರಾಷ್ಟ್ರರನ್ನು ಪ್ರೇರೇಪಿಸುತ್ತಿರುವ ದುರ್ಯೋಧನ ಇಂದ್ರಪ್ರಸ್ಥದಿಂದ ಹಿಂದಿರುಗಿ ದುಃಖಿತನಾದ ದುರ್ಯೋಧನನನ್ನು ಸಂತೈಸುತ್ತಿರುವ ಧೃತರಾಷ್ಟ್ರ ದುರ್ಯೋಧನನ ಮನಸ್ಸನ್ನು ಕಲುಷಿತಗೊಳಿಸುತ್ತಿರುವ ಶಕುನಿ ಕೃಷ್ಣನಿಂದ ಹತನಾಗುತ್ತಿರುವ ಶಿಶುಪಾಲ ರಣರಂಗದಲ್ಲಿ ಕೃಷ್ಣ ಮತ್ತು ಶಿಶುಪಾಲ ಪ್ರತಿಯೊಂದು ಚಿತ್ರಗಳನ್ನು ನೋಡ್ತಾ ಇದ್ದಾಗ ಈ ಇಲ್ಲಸ್ಟ್ರೇಷನ್ಸ್ ಎಷ್ಟು ಸುಂದರವಾಗಿದೆ ಮತ್ತು ಸೊಗಸಾಗಿದೆ ಅನ್ನೋದನ್ನು ತಾವು ಗಮನಿಸಿ.
ಪಾಂಡವ ವನದಲ್ಲಿ ಇಂದ್ರ ಅರ್ಜುನರ ನಡುವೆ ನಡೆದ ಭೀಕರ ಯುದ್ಧ ಧರ್ಮರಾಜನ ಆಸ್ಥಾನಕ್ಕೆ ಆಗಮಿಸುತ್ತಿರುವ ನಾರದ ಮುನಿ ರಾಜಸೂಯ ಯಾಗವನ್ನು ಕುರಿತ ಸಮಾಲೋಚನೆ ಪರಶುರಾಮ ದಿವ್ಯ ಧನುಸ್ಸನ್ನು ದ್ರೋಣನಿಗೆ ನೀಡುತ್ತಿರುವುದು ವನದ ಏಕಾಂತದಲ್ಲಿ ಪಾಂಡು ಮತ್ತು ಮಾದ್ರಿ ನವಜಾತ ಕೃಷ್ಣನನ್ನು ವಸುದೇವ ಗೋಕುಲಕ್ಕೆ ಒಯ್ಯುತ್ತಿರುವುದು ಋಷಿ ಕಿಂದಮ ಸಾಯುವ ಮುನ್ನ ಪಾಂಡುವನ್ನು ಶಪಿಸುತ್ತಿರುವುದು ಜಿಂಕೆಯ ರೂಪದಲ್ಲಿರುವ ಋಷಿ ಕಿಂದಮ ಪಾಂಡುವಿನಿಂದ ಅತನಾಗುತ್ತಿರುವುದು ಕರ್ಣನನ್ನು ಪಡೆದ ಬಳಿಕ ಚಕಿತಳಾದ ಕುಂತಿ ಅಂಬೆಯೊಡನೆ ಪರಶುರಾಮ ಹಸ್ತಿನಾಪುರಕ್ಕೆ ಬರುತ್ತಿರುವುದು ಗಂಗಾ ತೀರದಲ್ಲಿ ಶಂತನು ಸತ್ಯವತಿಯನ್ನು ಸಂಧಿಸುವುದು ದುರ್ಯೋಧನ ದುಶ್ಯಾಸನ ಮತ್ತು ಕರ್ಣನ ಮನಸ್ಸಿನಲ್ಲಿ ವಿಷದ ಬೀಜ ಬಿತ್ತುತ್ತಿರುವ ಶಕುನಿ ದ್ರುಪದನಿಂದ ಅಪಮಾನಗೊಂಡು ಕುಪಿತನಾದ ದ್ರೋಣ ಆತ್ಮೀಯರೆ ಹೇಗನ್ನಿಸ್ತಾ ಇದೆ ಎಷ್ಟು ತುಂಬ ಚೆನ್ನಾಗಿ ಇಲ್ಲಸ್ಟ್ರೇಟ್ ಮಾಡಿದ್ದಾರೆ ಅಲ್ವಾ ಜರಾಸಂಧನೂ ಸೇರಿದಂತೆ ಇಡೀ ನಗರವನ್ನು ಎಚ್ಚರಿಸುತ್ತಿರುವ ಕೃಷ್ಣ ಭೀಮ ಮತ್ತು ಅರ್ಜುನ ಭೀಮ ಮತ್ತು ಹಿಡಿಂಬರ ಮುಷ್ಟಿ ಕಾಳಗ ದೃಷ್ಟದ್ಯುಮ್ನನು ಸ್ವಯಂವರ ಮಂಟಪಕ್ಕೆ ದ್ರೌಪದಿಯನ್ನು ಕರೆತರುತ್ತಿರುವುದು ದಿವ್ಯ ಧನುಸ್ಸನ್ನು ಎತ್ತಲಾಗದ ಶಿಶುಪಾಲ ಸ್ವಯಂವರದಲ್ಲಿ ಪಾಲ್ಗೊಳ್ಳದಂತೆ ಬಲರಾಮನನ್ನು ತಡೆಯುತ್ತಿರುವ ಕೃಷ್ಣ ಮತ್ಸ್ಯ ಯಂತ್ರವನ್ನು ವೇದಿಸುವಲ್ಲಿ ಸಫಲನಾದ ಅರ್ಜುನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಬಿ ಪಿ ವಾಡಿಯಾರ್ ರೋಡ್ ಬಸವನಗುಡಿ ಇಲ್ಲಿ ಈ ಒಂದು ಇದು ನಡೀತಾ ಇದೆ ಸೊ ನೀವು ವಿಸಿಟ್ ಮಾಡಿ ದುಷ್ಯಂತ ಮತ್ತು ಶಕುಂತಲೆ ಋಷಿ ಪರಾಶರ ಮತ್ತು ಸತ್ಯವತಿ ದೇವಯಾನಿ ಮತ್ತು ಯಯಾತಿ ಆತ್ಮೀಯರೇ ಗಮನಿಸಿ ಇಪ್ಪತ್ತ್ಮೂರು ಆರು 2022 ಇರುತ್ತೆ ಅಂದರೆ ಇನ್ನೊಂದು ದಿನದೊಳಗಡೆ ನಿಮಗೆ ಸಾಧ್ಯ ಆದರೆ ವಿಸಿಟ್ ಮಾಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಚಂದ್ರನಾಥ್ ಆಚಾರ್ಯ ಅವರ ಈ ಎಲ್ಲ ಕಲಾಕೃತಿಗಳು ತುಂಬ ಸೊಗಸಾಗಿದೆ ಕಣ್ತುಂಬಿಕೊಳ್ಳಿ ನಿಮ್ಮ ಜಯಪ್ರಕಾಶ್ ನಾಗತಿಯಾಗಿ